ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಕಾರ್ಯಕ್ರಮ ನಾನು ರಚನಾ ನಂಜುಂಡ ವೀಕ್ಷಕರೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿಯಾಗಿದೆ ಹಾಗೂ ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಮನೆ ವಾಸ್ತು ಯಾವ ರೀತಿಯಾಗಿರಬೇಕು ಹಾಗೂ ದೇವರ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ ಈ ಎಲ್ಲಾ ವಿಚಾರವನ್ನ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾದಂತಹ ಶ್ರೀ ಆಚಾರ್ಯ ಗುರುಗಳು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಅಸ್ಮದ್ಗುರುಭ್ಯೋ ನಮಃ ಯೋ ಮಚ್ಚುತ ಪದಾಂ ರುಗ್ಮ ವ್ಯಾಮೋಹತ ಸ್ಥರಿತರಾಣಿತ್ರ ಅಸ್ಮದ್ಗುರೋರ್ ಭಗವತ ಸಿಂಧೋ ರಾಮಾನುಜಸ್ಥರಣೋ ಶರಣಂ ಪ್ರಪದ್ಧಿ ಶ್ರೀಮತೇ ರಾಮಾನುಜಾಯ ನಮಃ ಜೈ ಶ್ರೀಮನ್ನಾರಾಯಣ ಇನ್ನು ವೀಕ್ಷಕರೇ ಮೊಟ್ಟ ಮೊದಲನೇದಾಗಿ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅಂತ ತಿಳಿದುಕೊಳ್ಳೋಣ ಗುರುಗಳೇ ಈ ದಿನದ ಪಂಚಾಂಗ ಹಾಗೂ ಗ್ರಹಗತಿಗಳನ್ನು ನೋಡೋದಾದ್ರೆ ಎಂದಿನಂತೆ ದಿನನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳ್ಕೋಬೇಕು ಅಂತ ಶಾಸ್ತ್ರ ತಿತಿರ್ವಿಷ್ಣು ಸ್ತಾವಾರೋ ನಕ್ಷತ್ರ ವಿಷ್ಣುರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು ಅಂತ ಶುಭ ಶುಕ್ರವಾರದಂದು ಯಾರೆಲ್ಲ ಪಂಚಾಂಗಗಳನ್ನು ತಿಳಿದು ಇವತ್ತಿನ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ ಅನೇಕ ಫಲಗಳು ನಮಗೆ ಸಿಗುತ್ತೆ ಅಂತ ಹಾಗಾಗಿ ದಿನನಿತ್ಯವೂ ಕೂಡ ನಾವು ಪಂಚಾಂಗವನ್ನು ತಿಳ್ಕೋಬೇಕು ತಿಥಿ ವಾರ ನಕ್ಷತ್ರ ಯೋಗ ಕರ್ಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು ಯಾಕಂದರೆ ಈ ಪಂಚಾಂಗ ಶ್ರವಣದಿಂದಲೇ ಮತ್ತು ಪಠಣದಿಂದ ನಮಗೆ ಅನೇಕ ಫಲಗಳು ಸಿಗುತ್ತೆ ಅನುಕೂಲಗಳಾಗುತ್ತೆ ಅಂತ ಹಾಗಾಗಿ ಇವತ್ತು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಶರದ್ ಋತು ಕಾರ್ತೀಕ ಮಾಸ ಆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು ಕೃಷ್ಣ ಪಕ್ಷದ ಸಪ್ತಮ ತಿಥಿ ಆಶ್ಲೇಷ ನಕ್ಷತ್ರವನ್ನು ಕೂಡ ನಾವು ಈ ದಿನ ನೋಡ್ಕೋಬಹುದಾಗಿದೆ ಅದೇ ರೀತಿ ಬ್ರಹ್ಮಯೋಗ ಭವಾಕರಣವನ್ನು ಕೂಡ ನಾವು ದಿನದ ಪಂಚಾಂಗದಲ್ಲಿ ನೋಡ್ಕೋಬೋದು ಅದೇ ರೀತಿ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ ಯಾಕಂದರೆ ಈ ಯಮಗಂಡ ಕಾಲಗಳಲ್ಲಿ ಆಗಲಿ ಮತ್ತು ರಾಹುಕಾಲಗಳಲ್ಲಿ ಆಗಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಲ್ಲ ಅದೇ ರೀತಿ ಯಾವುದೇ ರೀತಿಯ ಶುಭ ಪ್ರಯಾಣಗಳನ್ನು ಕೂಡ ನಾವು ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ನಾವು ಮಾಡಿಕೊಳ್ಳೋದಿಲ್ಲ ಹಾಗಾಗಿ ದಿನನಿತ್ಯವೂ ಕೂಡ ಈ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲಗಳನ್ನು ತಿಳ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಇವತ್ತಿನ ರಾಹುಕಾಲವನ್ನು ನೋಡಿದಾಗ ರಾಹುಕಾಲ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಆರು ನಿಮಿಷದವರೆಗೆ ಇವತ್ತು ವಿಶೇಷವಾಗಿ ನಾವು ರಾಹುಕಾಲವನ್ನು ನೋಡ್ಕೋಬಹುದು ಅದೇ ರೀತಿ ಯಮಗಂಡ ಕಾಲವನ್ನು ನೋಡಿದಾಗ ಎರಡು ಗಂಟೆ ಐವತ್ತ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷದವರೆಗೆ ನಾವು ಇವತ್ತು ಯಮಗಂಡ ಕಾಲವನ್ನು ಕೂಡ ನೋಡ್ಕೋಬಹುದಾಗಿದೆ ಅದೇ ರೀತಿ ಗುಳಿಕ ಕಾಲ ನೋಡಿದಾಗ ಗುಳಿಕ ಕಾಲ ಏಳು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲವನ್ನು ಕೂಡ ನಾವು ನೋಡ್ಕೋಬಹುದಾಗಿದೆ ಅದೇ ರೀತಿ ದಿನನಿತ್ಯವೂ ಕೂಡ ನಾವು ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ನೋಡಿ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಪ್ರಾತಃ ಕಾಲದಲ್ಲಿ ಬರುವಂತಹ ಸಮಯ ಯಾವುದು ರೀತಿಯ ಜಪ ತಪ ಹೋಮ ಹವನಗಳಿಗೆ ಆಗಲಿ ಒಂದು ನೂತನವಾಗಿ ನಿರ್ಮಾಣವಾಗಿರುವಂತಹ ಗೃಹ ಪ್ರವೇಶಗಳಿಗಾಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾ ಆಸಕ್ತಿ ಹೆಚ್ಚಾಗಲಿಕ್ಕೆ ಆಗಲಿ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ಬ್ರಾಹ್ಮಿ ಮುಹೂರ್ತಗಳಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡಿಕೊಂಡಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ ಶೀಘ್ರವಾಗಿ ಫಲಗಳು ಸಿಗುತ್ತೆ ಅಂತ ಶಾಸ್ತ್ರ ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶ್ರೇಷ್ಠ ಅಂತ ಯಾವುದೇ ರೀತಿ ನಾವು ಒಂದು ಮಂತ್ರ ಜಪ ಮಾಡಲಿಕ್ಕೂ ಕೂಡ ಮಂತ್ರವನ್ನು ಸಿದ್ಧಿ ಮಾಡಿಕೊಳ್ಳಲಿಕ್ಕೂ ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು ಹಾಗಾಗಿ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತ ಎರಡು ನಿಮಿಷದಿಂದ ಐದು ಗಂಟೆ ಮೂವತ್ತ ಎರಡು ನಿಮಿಷದವರೆಗೆ ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತವನ್ನು ಪ್ರಾತಃ ಕಾಲದಲ್ಲಿ ನೋಡ್ಕೋಬಹುದು ಅದೇ ರೀತಿ ದಿನನಿತ್ಯ ಕೂಡ ಸೂರ್ಯೋದಯ ಮತ್ತು ಸೂರ್ಯಾಸ್ತವವನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕು ಸೂರ್ಯೋದಯಕ್ಕೆ ಮುಂಚೆ ಕೆಲವೊಂದು ನಾವು ಶಾಸ್ತ್ರದಲ್ಲಿ ಹೇಳಿರೋ ರೀತಿ ಸೂರ್ಯ ಸೂರ್ಯೋದಯಕ್ಕೆ ಮುಂಚಿತವಾಗಿ ಕೆಲವೊಂದು ನಾವು ಈ ಜಪತಪಗಳನ್ನು ಮಾಡುವಂಥದ್ದು ಮತ್ತು ಈ ಆದಿತ್ಯ ನವಗ್ರಹಗಳ ಮಂತ್ರ ಜಪಕ್ಕೂ ಕೂಡ ಸೂರ್ಯೋದಯಕ್ಕೆ ಮೊದಲು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಹಾಗಾಗಿನೇ ನಾವು ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮವನ್ನು ಕೂಡ ತಿಳ್ಕೋಬೇಕು ಇವತ್ತು ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತ ಎರಡು ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮವು ಸಂಜೆ ಐದು ಗಂಟೆ ಐವತ್ತ ಎರಡು ನಿಮಿಷಕ್ಕೆ ಇವತ್ತು ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಕೋಬಹುದಾಗಿದೆ ಇನ್ನು ಈ ದಿನದ ಪಂಚಾಂಗ ಯಾವ ರೀತಿ ಆಗಿದೆ ಅಂತ ತಿಳಿದುಕೊಂಡಿದ್ದಾಯ್ತು ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿ ಆಗಿದೆ ಯಾವ ರಾಶಿಗೆ ಶುಭ ಫಲ ಇದೆ ಹಾಗೂ ಯಾವ ರಾಶಿಗೆ ಅಶುಭ ಫಲ ಇದೆ ಅಶುಭ ಫಲ ಇರುವವರು ಯಾವ ರೀತಿಯ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ ಗುರುಗಳೇ ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡೋದಾದ್ರೆ ನೋಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ನೋಡೋಣ ನಮಸ್ತೆ ಮಹಾಮಾಗೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅಂತ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿಗಳು ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು ಇವತ್ತಿನ ದ್ವಾದಶ ರಾಶಿಗಳಲ್ಲಿ ಯಾರಿಗೆಲ್ಲ ಅನುಕೂಲಗಳಿದೆ ಯಾರಿಗೆ ಅನಾನುಕೂಲಗಳಿದೆ ಏನೆಲ್ಲ ಫಲಗಳಿದೆ ನೋಡೋದಾದರೆ ಪ್ರಥಮ ರಾಶಿ ಮೇಷರಾಶಿಯನ್ನು ನೋಡುವುದು ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಕಳಿವಿರಿ ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಇರ್ತಾರೆ ಇವತ್ತು ವಿನಾಕಾರಣ ಮನೋರಂಜನೆಗೋಸ್ಕರ ಸಮಯವನ್ನು ವ್ಯರ್ಥ ಮಾಡ್ತೀರಾ ಅಂತ ಹೇಳ್ತಾ ಇದೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಮಯವನ್ನು ಮೀಸಲಿಡಿ ಅನುಕೂಲ ಆಗುತ್ತೆ ಅಂತ ಹೇಳುವಂಥದ್ದು ಅದೇ ರೀತಿ ಭೂಮಿ ವಾಹನ ಖರೀದಿ ಮುಂದಾಗುವಿರಿ ಅಂತ ಹೇಳುವಂಥದ್ದು ಅಂದರೆ ಭೂ ವಿಚಾರವಾಗಿ ಏನೇ ಒಂದು ವಾಹನ ವಿಚಾರವಾಗಿ ಆಗಲಿ ಖರೀದಿಸುವಂತಹ ಸುಲಕ್ಷಣ ಸುದಿನ ಇವತ್ತು ಇರುವಂಥದ್ದು ಏನಾದರೂ ಭೂ ವಿಚಾರವಾಗಿ ಮಾತುಕತೆ ಮಾಡ್ಕೊಳ್ಳೋಕ್ಕೆ ಆಗಲಿ ಅಥವಾ ಏನಾದರೂ ಖರೀದಿ ಮಾಡಲಿಕ್ಕೂ ಕೂಡ ತುಂಬ ವಿಶೇಷವಾಗಿರುವಂಥ ದಿನ ನೋಡಿ ಶುಕ್ರವಾರ ಸಪ್ತಮ ಇರುವಂಥದ್ದು ಇವತ್ತು ಕಾರ್ತೀಕ ಮಾಸದ ಆ ಶುಕ್ರವಾರ ತುಂಬಾ ವಿಶೇಷವಾಗಿರುವಂಥದ್ದು ಮಹಾಲಕ್ಷ್ಮಿಯನ್ನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡ್ತಾ ಏನಾದರೂ ಭೂ ವಿಚಾರವಾಗಿ ಆಗಲಿ ವಾಹನ ಖರೀದಿಗೆ ಆಗಲಿ ತುಂಬಾ ವಿಶೇಷವಾಗಿರುವಂತಹ ದಿನ ಈ ಒಂದು ಶುಕ್ರವಾರ ಆಗಿರುವಂಥದ್ದು ಮೇಷರಾಶಿಯವರಿಗೆ ಹಾಗೆ ಹಣಕಾಸಿನ ಸ್ಥಿತಿ ಕೂಡ ಈ ಒಂದು ಮೇಷರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ಅದೇ ರೀತಿ ವೃಷಭ ರಾಶಿ ದಿಢೀರಾಗಿ ಅನೇಕ ಸಮಸ್ಯೆಗಳು ಎದುರಾಗುವ ಸಂಭವವಿರುತ್ತದೆ ಅಂದರೆ ವೃಷಭ ರಾಶಿಯವರಿಗೆ ಏನು ಹೇಳ್ತಾ ಇದೆ ದಿಢೀರಾಗಿ ಗೊತ್ತಿಲ್ಲದೇನೆ ಏನಾದರೂ ಅನೇಕ ಸಮಸ್ಯೆಗಳು ನಿಮಗೆ ಎದುರಾಗುವಂಥದ್ದು ಯಾಕೆಂದರೆ ನಿಮಗೆ ಗೋಚರನೇ ಇರಲ್ಲ ಯಾವುದೋ ಒಂದು ಸಮಸ್ಯೆ ನಿಮಗೆ ಆ ಗೊತ್ತಿಲ್ಲದೇನೋ ಬರುವಂತಹ ಸಮಸ್ಯೆ ನಾವು ದಿಢೀರ್ ಸಮಸ್ಯೆ ಅಂತ ಹೇಳ್ತೀವಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನೀವು ವಿಚಲಿತರಾಗದಿರ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ನಿಮಗೆ ಅನುಕೂಲ ಆಗುವಂಥದ್ದು ವೃಷಭ ರಾಶಿಯವರಿಗೆ ಹಾಗೆ ಪೂಜೆಯಲ್ಲಿ ಹೆಚ್ಚು ಸಮಯ ಕೂಡ ಕಳೆಯುವಂಥದ್ದು ನೋಡಿ ಇವತ್ತು ಒಳ್ಳೆಯ ದಿನ ಶುಕ್ರವಾರ ನೀವು ಕುಲದೇವರನ್ನಾಗಲಿ ಮಹಾಲಕ್ಷ್ಮಿಯನ್ನಾಗಲಿ ಯಾವುದೇ ರೀತಿಯ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಲಿಕ್ಕೂ ಕೂಡ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ ಹಾಗಾಗಿ ಇವತ್ತು ವೃಷಭ ರಾಶಿಯವರೆಗೂ ಕೂಡ ಪೂಜೆಯಲ್ಲಿ ಸಮಯವನ್ನು ಕಳೆಯಿರಿ ನಿಮಗೆ ಅನುಕೂಲ ಆಗುತ್ತೆ ಮುಂದೆ ಹಾಗೆ ಆರೋಗ್ಯದ ಬಗ್ಗೆ ಕೂಡ ಎಚ್ಚರ ವಹಿಸಬೇಕಾಗುತ್ತೆ ವೃಷಭ ರಾಶಿಯು ಹಾಗೆ ಮಿಥುನ ರಾಶಿ ಐಷಾರಾಮಿ ವಸ್ತುಗಳ ಖರೀದಿ ಕಡಿವಾಣ ಹಾಕುವುದು ಒಳ್ಳೆಯದು ಅಂತ ಹೇಳ್ತಾ ಇದೆ ನೋಡಿ ಯಾರೆಲ್ಲ ಮಿಥುನ ಇರ್ತಾರೆ ಏನಾದರೂ ಐಷಾರಾಮಿ ವಸ್ತುಗಳಂದರೆ ಯಾವುದೇ ಒಂದು ತಗೊಳ್ಳಿ ಸುಮ್ಮನೆ ಬೆಲೆ ಬಾಳುವ ವಸ್ತುಗಳನ್ನು ಇವತ್ತು ಏನಾದರೂ ತಗೊಳಲಿಕ್ಕೆ ಹೋದರೆ ಸ್ವಲ್ಪ ಆ ವಸ್ತುಗಳ ಕ ಒಂದು ಒಂದು ನೀವು ತಗೊಳ್ಳುವಂತಹ ಸಮಯದಲ್ಲಿ ಸ್ವಲ್ಪ ನೋಡಿ ಹಿಂದೆ ಮುಂದೆ ಯೋಚನೆ ಮಾಡಿ ನೀವು ವಸ್ತುಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾಕಂದರೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಾ ಇದೆ ಕಚೇರಿಯಲ್ಲಿ ವಿನಾಕಾರಣ ನಿಮಗೆ ಕಿರುಕುಳ ಎದುರಾಗುವಂಥದ್ದು ಕೂಡ ನೋಡಬಹುದು ಇವತ್ತು ಮಿಥುನ ಏನು ಹೇಳ್ತಾ ಇದೆ ಕಚೇರಿಗಳಂದರೆ ನೀವು ಮಾಡೋ ಕೆಲಸಗಳನ್ನು ಮಾಡುವಂತಹ ಸ್ಥಳದಲ್ಲಿ ಆಗ್ತದೆ ಕೆಲವರು ಯಾವ ಯಾವುದೇ ರೀತಿಯ ಖಾಸಗಿ ಕಚೇರಿಗಳಲ್ಲಿ ಕೆಲಸ ಮಾಡಿ ಅಥವಾ ಗೌರ್ಮೆಂಟ್ ಕೆಲಸ ಇರಿ ಅಲ್ಲಿ ನಿಮಗೆ ಇವತ್ತು ಸಾಮಾನ್ಯವಾಗಿ ನೋಡಿ ನಿಮಗೆ ಕಿರುಕುಳ ಹೆಚ್ಚಾಗುವಂಥದ್ದು ಕೂಡ ಇವತ್ತು ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಹಾಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಹರಿಸಬೇಕಾಗುತ್ತೆ ಮಿಥುನ ರಾಶಿಯವರು ಕೂಡ ಇವತ್ತು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾದರೆ ಸಮಸ್ಯೆ ಕಾಣದರೂ ಕೂಡ ನೀವು ಆರೋಗ್ಯದ ಕಡೆ ಅವಶ್ಯಕವಾಗಿ ಗಮನ ಕೊಡಬೇಕು ಚಿಕ್ಕ ಸಮಸ್ಯೆ ಆದರೂ ಕೂಡ ಅದು ನಿರ್ಲಕ್ಷಣೆ ಮಾಡುವಂತಿಲ್ಲ ಏನಾದರೂ ಚಿಕ್ಕ ಪುಟ್ಟ ಸಮಸ್ಯೆ ಆದರೂ ಕೂಡ ಅದಕ್ಕೆ ತಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮಿಥುನ ರಾಶಿಯವರು ಹಾಗೆ ಕರ್ಕಾಟಕ ರಾಶಿ ಯಾವುದೇ ರೀತಿಯ ಒತ್ತಡಗಳು ಬಂದರೂ ಜಾಣತನದಿಂದ ಅದನ್ನು ನಿಭಾಯಿಸಬೇಕಾಗುತ್ತೆ ನೋಡಿ ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ ಏನೇ ಎದುರಾದರೂ ಕೂಡ ನೀವು ನಿಮ್ಮ ಜಾ ಜಾಣ್ಮೆತನದಿಂದ ಜಾಣ್ಮೆಯಿಂದ ಜಾಣತನದಿಂದ ನಿಮ್ಮ ಬುದ್ಧಿವಂತಿಕೆಯನ್ನು ಅದರನ್ನು ಎದುರಿಸಿ ನಿಮಗೆ ಅನುಕೂಲ ಆಗುತ್ತೆ ಯಾಕಂದರೆ ಸಮಸ್ಯೆಗೆ ಎದುರಿದ್ರೆ ನಾವು ಯಾವತ್ತೂ ಕೂಡ ನಾವು ನಮಗೆ ಮುಂದೆ ಮಾಡುವ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯನ್ನು ನಾವು ಹೊಂದಕ್ಕಾಗಲ್ಲ ಹಾಗಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಜಾಣ್ಮೆಯಿಂದ ನಿಮ್ಮ ತೀಕ್ಷ್ಣ ಬುದ್ಧಿತನದಿಂದ ಅದನ್ನು ಎದುರಿಸಬೇಕಾಗುತ್ತೆ ಕರ್ಕಾಟಕ ರಾಶಿಯವರು ಹಾಗೆ ಇದರಿಂದ ನಿಮಗೆ ಉತ್ತಮ ಮಾರ್ಗ ಕೂಡ ಗೋಚರ ಆಗುವಂಥದ್ದು ಯಾವಾಗ ನಾವು ಧೈರ್ಯವಾಗಿ ನಿಂತು ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಯಾವುದೇ ಸಮಸ್ಯೆಗೆ ನಾವು ಎದುರು ನಿಲ್ತೀವಿ ಆವಾಗ ಮುಂದೆ ಒಳ್ಳೆ ಕಾರ್ಯಗಳು ಕೂಡ ನಿಮಗೆ ಗೋಚರ ಆಗುವಂಥದ್ದು ನಮಗೆ ದಾರಿ ಕೂಡ ಕಾಣುವಂಥದ್ದು ಸಿಗುತ್ತೆ ಹಾಗೆ ಆರ್ಥಿಕವಾಗಿ ಖರ್ಚು ಕೂಡ ಹೆಚ್ಚಾಗುವಂಥದ್ದು ಧನದಿಂದ ಹಾ ಹಾನಿ ಅಂತ ಹೇಳ್ತಾ ಇದೆ ಅಗತ್ಯಕ್ಕೆ ತಕ್ಕಂತಹ ಖರ್ಚುಗಳನ್ನು ಮಾಡ್ಕೋಬೇಕು ಹಣದ ಬಂದು ಬಂದಾಗ ಜಾಸ್ತಿ ಖರ್ಚು ಮಾಡಿದ್ರೆ ಅದರಿಂದ ಅನಾನುಕೂಲ ಅಂತ ಹೇಳ್ತಾ ಇದೆ ಕಟಕ ರಾಶಿಯವ್ರಿಗೆ ಹಾಗೆ ಸಿಂಹರಾಶಿ ವೃತ್ತಿರಂಗದಲ್ಲಿ ಗೊಂದಲಗಳಿಂದ ಗೊಂದಲಗಳಿಂದ ಮಾನಸಿಕ ಸ್ಥಿತಿ ಏರುಪೇರು ಆಗಿ ಕಾಣಬಹುದು ಅಂತ ಹೇಳ್ತಾ ಇದೆ ಅಂದರೆ ನೋಡಿ ಯಾವುದೋ ಒಂದು ರಾಶಿಯವರು ಎಲ್ಲ ಒಂದು ಕೆಲಸ ಹೋಗ್ತಾ ಇರ್ತೀರಾ ಗೊಂದಲ ಇರುತ್ತೆ ತುಂಬ ದಿವಸದಿಂದ ಈ ಕೆಲಸ ಮಾಡಬೇಕು ಇಲ್ಲೋ ಮಾಡಬಾರ್ದು ಅಥವಾ ಕೆಲಸನೇ ಬಿಟ್ಬಿಡೋಣ ಅಂತ ತುಂಬ ಯೋಚನೆಗಳು ಮಾಡಿಬಿಟ್ಟಿರ್ತೀರಾ ಈ ರೀತಿ ಗೊಂದಲಗಳಿಂದ ನಿಮಗೆ ಮಾನಸಿಕವಾಗಿ ಇವತ್ತು ನೆಮ್ಮದಿ ಕಾಡಿಕೊಳ್ಳುವಂಥದ್ದು ಹಾಗೆ ಏರುಪೇರು ಒಂದು ಮಾಡುವ ಕೆಲಸ ಕಾರ್ಯದಲ್ಲಿ ಕೂಡ ಏರುಪೇರು ಆಗುತ್ತೆ ಯಾವಾಗ ನಮ್ಮ ಮನಸ್ಥಿತಿ ನಮಗೆ ಕೈಯಲ್ಲಿ ಅಥೋಟಿಯಲ್ಲಿ ಇರಲ್ಲ ನಾವು ಮನಸ್ಸನ್ನು ಕೈ ಬಿಟ್ಟುಬಿಡ್ತೀವಿ ಯಾಕೆಂದರೆ ನೋಡಿ ಒಂದು ಕೆಲಸ ಕಾರ್ಯದಲ್ಲಿ ನಮಗೆ ಬೇರೆ ಬೇರೆ ಚಿಂತನೆಗಳು ಹೆಚ್ಚಾಗ್ಬಿಡುತ್ತೆ ಒಂದೇ ಮನಸ್ಸಿನಿಂದ ಕೆಲಸಗಳು ಮಾಡಲಿಕ್ಕಾಗಲ್ಲ ಅವಾಗ ಯಾವ ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಅದನ್ನು ಕೈ ಹಿಡಿಯಲ್ಲ ಅಂತ ಹೇಳ್ತಾರೆ ಅದರಿಂದ ಅನ ಅನಾನುಕೂಲಗಳು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಬರುವುದು ಅಂತ ಹೇಳ್ತಾಯಿದೆ ಹಾಗಾಗಿ ಏನಾದರೂ ಸಿಂಹರಾಶಿಯವ್ರಿಗೆ ವ್ಯಾಪಾರದಲ್ಲಿ ಏನಾದರೂ ಅಥವಾ ವ್ಯವಹಾರ ಮಾಡ್ಕೊಂಡು ಕೊಳ್ಳೋರಿಗೂ ಕೂಡ ಇವತ್ತು ಚೇತರಕ್ಕೆ ಕಾಣ್ತೀರ ಯಾವುದೇ ಕೆಲಸವನ್ನು ಅರ್ಧಕ್ಕೆ ಬಿಡಬೇಡಿ ಕೆಲಸ ಕಾರ್ಯಗಳನ್ನು ಮುನ್ನುಗ್ಗಿ ಮಾಡಿ ನಿಮಗೆ ಅನುಕೂಲ ಆಗುವಂಥದ್ದು ಹಾಗೆ ಸರ್ಕಾರಿ ಕೆಲಸದಲ್ಲಿ ಕಾರ್ಯ ಕೂಡ ಕಾರ್ಯಸಿದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು ಏನಾದರೂ ಈ ಗೌರ್ಮೆಂಟ್ ಕೆಲಸದಲ್ಲಿ ಏನಾದರೂ ಕೆಲಸಗಳಾಗಬೇಕಾಗಿದ್ರೆ ಅಥವಾ ಗೌರ್ಮೆಂಟು ಏನೋ ಏನೋ ಒಂದು ನಿಮಗೆ ಅದರಿಂದ ಅನುಕೂಲಗಳು ಆಗಬೇಕಾಗಿದ್ರು ಕೂಡ ಇವತ್ತು ಕಾರ್ಯ ಸಿದ್ಧಿಯಾಗುವಂಥದ್ದು ಕೂಡ ನೋಡ್ಕೋಬಹುದು ಸಿಂಹರಾಶಿಯವರಿಗೆ ಹಾಗೆ ಕನ್ಯಾ ರಾಶಿ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಅನಿರೀಕ್ಷಿತ ರೂಪದಲ್ಲಿ ನಡೆದು ಹೋಗಲಿವೆ ಕನ್ಯಾ ರಾಶಿಯವರಿಗೆ ನಿಮ್ಮ ಅನೇಕ ಕೆಲಸ ಕಾರ್ಯಗಳು ಅಂತಿದೆ ಯಾವುದೇ ಕೆಲಸ ತಗೊಳ್ಳಿ ತುಂಬ ದಿವಸದಿಂದ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರ ಅದು ಆಗಿರಲ್ಲ ಅನಿರೀಕ್ಷಿತವಾಗಿ ಆ ಕೆಲಸ ಕಾರ್ಯಗಳು ಕೂಡ ಇವತ್ತು ನೆರವೇರುವಂಥದ್ದು ಕೂಡ ನೀವು ಗಮನಿಸಬಹುದಾಗಿದೆ ಅದೇ ರೀತಿ ಮನೆಯಲ್ಲಿ ಮನಸ್ತಾಪ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ನೋಡ್ಕೋಬೇಕಾಗುತ್ತೆ ಮನೆಯಲ್ಲಿ ಮನಸ್ತಾಪ ಅಂತ ಇದೆ ಏನೋ ಏನೋ ಒಂದು ಆಗ್ಬೋದು ಅಥವಾ ನಿಮ್ಮ ನಿಮ್ಮ ಮೇಲೆ ಏನೋ ಒಂದು ಅಭಿಪ್ರಾಯಗಳು ಚೇಂಜ್ ಆಗ್ಬೋದು ಅಂದರೆ ಭಿನ್ನಾಭಿಪ್ರಾಯಗಳಾಗ್ಬೋದು ಇದರಿಂದ ತೊಂದರೆಗಳು ಅಂತ ಹೇಳ್ತಾ ಇದೆ ಹಾಗಾಗಿ ಆ ಕಡೆ ಸ್ವಲ್ಪ ಗಮನ ಕೊಟ್ಟು ಮಾತಾಡಬೇಕು ಮತ್ತು ಹಾಗೆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಲಾಭವನ್ನು ಕೂಡ ತರುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರು ಏನಾದರೂ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಂಥದ್ದಾಗಲಿ ಅಥವಾ ಏನಾದರೂ ಹಣವನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಕೂಡ ನಿಮಗೆ ಶುಭ ದಿನ ಶುಭ ವಾರ ಇವತ್ತಾಗಿರುವಂಥದ್ದು ಹೂಡಿಕೆ ಮಾಡಿಕೊಳ್ಳಿ ಅನುಕೂಲ ಆಗುತ್ತೆ ಹಾಗೆ ತುಲಾ ರಾಶಿ ನಿಮ್ಮ ವ್ಯಾಪಾರ ಸ್ವಂತ ಕೆಲಸದ ಯೋಜನೆಗಳಿಗೆ ಚಾಲನೆ ದೊರಕುವುದು ನೋಡಿ ತುಲಾರಾಶಿಯವರು ತುಂಬ ದಿವಸದಿಂದ ಒಂದು ಸ್ವಂತ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಥವಾ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಬೇಕು ಅಂದ್ಕೊಂಡಿರ್ತೀರಾ ಇವತ್ತು ಶುಭ ದಿನ ಆಗಿರುವಂಥದ್ದು ಇವತ್ತು ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಹಾಗೆ ಕೋರ್ಟ್ ಕಚೇರಿ ಕೆಲಸಗಳು ಸರಾಗವಾಗಿ ನಡೆದು ಕೂಡ ಅಂತ ಹೇಳ್ತಾ ಇದೆ ತುಲಾ ತುಲಾರಾಶಿಯವ್ರಿಗೆ ಏನಾದರೂ ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಏನಾದರೂ ನಿಮಗೆ ವ್ಯಾಜ್ಯ ಇದ್ದರೆ ಅಲ್ಲಿ ಏನಾದರೂ ಕೆಲಸಗಳು ಎದ್ರು ಕೂಡ ಇವತ್ತು ಸರಾಗವಾಗಿ ಆ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ ತುಲಾ ರಾಶಿಯವರಿಗೆ ಹಾಗೆ ವೃಶ್ಚಿಕ ರಾಶಿ ಅಪರಿಚಿತರ ಬಗ್ಗೆ ಎಚ್ಚರ ವಹಿಸಬೇಕಾಗುತ್ತೆ ನೋಡಿ ಯಾರೆಲ್ಲ ವೃಶ್ಚಿಕ ಇರ್ತೀರಾ ಅಪರಿಚಿತರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನಾದರೂ ಈಗ ಏನೋ ಕೆಲಸ ಕಾರ್ಯ ಇದ್ದರೆ ಅಪರಿಚಿತರ ಜೊತೆ ನೀವು ಇವತ್ತು ಮಾತುಕತೆ ಮಾಡಬೇಕಾದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಹಣದ ವ್ಯವಹಾರನಾದರೂ ಕೂಡ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ಸಣ್ಣ ಪುಟ್ಟ ಕುಟುಂಬದಲ್ಲಿ ನೆಮ್ಮದಿ ಕೂಡ ಮೂಡುವಂಥದ್ದು ಹಾಗಾಗಿ ಯಾವಾಗ ನಾವು ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಹಾಗೆ ಸಣ್ಣ ಪುಟ್ಟ ವಿಷಯಗಳ ಮೇಲೆ ನಿಗಾ ವಹಿಸಬೇಕಾಗುತ್ತೆ ಯಾವುದೇ ವಿಚಾರ ಆಗಲಿ ಸಣ್ಣದಾಗಲಿ ದೊಡ್ಡದಾಗಲಿ ಆ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ನಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ವೃಶ್ಚಿಕ ರಾಶಿಯವರಿಗೆ ಹಾಗೆ ಧನಸ್ಸು ರಾಶಿ ಕೆಲವು ಮಹತ್ತರ ಜವಾಬ್ದಾರಿಗಳು ಇಂದು ನಿಮ್ಮ ಹೆಗಲೇರುವುದು ನೋಡಿ ಧನಸ್ಸು ರಾಶಿಗಳು ಏನು ಹೇಳ್ತಾ ಇದೆ ಮಹತ್ತರ ಕೆಲಸ ಕಾರ್ಯಗಳು ಅಂತ ಮಾಡುವ ನಿಮ್ಮ ಎಲ್ಲೋ ಒಂದು ಹತ್ರ ಕಾರ್ಖಾನೆಗಳಲ್ಲಿನೋ ಅಥವಾ ಯಾವುದೋ ಒಂದು ಕಚೇರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಾ ನಿಮ್ಮ ಕೆಲಸಕ್ಕೆ ಆ ತಕ್ಕಂತಹ ಕೆಲಸ ಮಾಡುವವರಿಗೆ ನೋಡಿ ವಿಶೇಷವಾಗಿ ಇನ್ನೂ ಹೆಚ್ಚಿನದಾಗಿ ಆ ಕೆಲಸಗಳು ನಿಮ್ಮ ಹೆಗಲೇರುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಅದರಿಂದ ಲಾಭದಾಯಕ ಕೂಡ ಆಗುತ್ತೆ ಹಾಗೆ ಆರ್ಥಿಕ ಸಂಕಷ್ಟ ಕೂಡ ದೂರ ಆಗಿ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುವಂಥದ್ದು ಹಾಗಾಗಿ ಹಣದ ವಿಚಾರವಾಗಿ ಏನಾದರೂ ತೊಂದರೆ ಅನುಭವಿಸಿದ್ರು ಕೂಡ ಆ ಹಣದ ವಿಚಾರ ಸಂಕಷ್ಟ ನಿವಾರಣೆ ಆಗಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ ನೀವು ಗಮನಿಸ್ಕೋಬಹುದು ಹಾಗೆ ಅನೇಕ ಅವಕಾಶಗಳು ಕೂಡ ಆರಿಸಿ ಬರುವಂಥದ್ದು ಎಲ್ಲ ಧನಸ್ಸು ರಾಶಿಗಳು ಇರ್ತೀರ ನಿಷ್ಠೆಯಿಂದ ಕೆಲಸಗಳು ಮಾಡ್ತಾ ಇರ್ತೀರ ನಿಮಗೆ ಬೇರೆ ಕಡೆಯಿಂದನೂ ಕೂಡ ಅವಕಾಶಗಳು ಸಿಗುವಂಥದ್ದು ಕೂಡ ನಾವು ಇವತ್ತು ನೋಡಬಹುದಾಗಿದೆ ಹಾಗೆ ಮಕರ ರಾಶಿ ಪತ್ರಿಕಾ ವರಿದಗಾರರು ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಸೂಕ್ತ ಅಂತ ಹೇಳ್ತಿದ್ವಿ ಯಾರಿಲ್ಲ ಮಕರ ರಾಶಿಗಳು ನಾವು ಚಂಚಲ ಚಂಚಲ ಬುದ್ಧಿ ಅಂತ ಹೇಳ್ತೀವಿ ಮಕರ ರಾಶಿಯವರು ಏನಾದರೂ ಪತ್ರಿಕೆ ಒಂದು ಕೆಲಸ ಕಾರ್ಯ ಮಾಡ್ತಾ ಇದ್ದರೆ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳುತ್ತೆ ಯಾಕಂದರೆ ಇವರು ತುಂಬ ಅಂದರೆ ಹೊರಗಡೆ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಬೇರೆ ಕಡೆಯೆಲ್ಲ ಹೋಗಿ ಬರೋದೆಲ್ಲ ಇವರಿಗೆ ಕೆಲಸಗಳಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ನೀವು ಕೆಲಸಗಳನ್ನು ಮಾಡ್ಕೋಬೇಕಾಗುತ್ತೆ ಸೊ ಹಾಗೆ ನಂಬಿದವರೇ ಇಂದು ಕೈ ಕೊಡುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾಯಿದೆ ಮಕರ ರಾಶಿಯವ್ರಿಗೆ ನೋಡಿ ನಿಮ್ಮ ನಂಬಿ ಯಾರು ನಂಬಿರ್ತೀರೋ ಅವರಿಂದಲೇ ನಿಮಗೆ ಅನಾನುಕೂಲಗಳು ಅಂತ ಹೇಳ್ತಾ ಇದೆ ಮಾಡುವ ಕೆಲಸ ಕಾರ್ಯದಲ್ಲಿ ವಿಘ್ನವನ್ನು ತಂದೂಡ್ತಾರೆ ಇವರು ಅಂತ ಕೂಡ ಹೇಳ್ತಾ ಇದೆ ಮಕರ ರಾಶಿಯವರಿಗೆ ನೋಡ್ಕೊಂಡು ಕೆಲಸ ಮಾಡ್ಕೋಬೇಕು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೂಡ ದೊರಕುವಂತಿದೆ ಹಾಗಾಗಿ ನಮ್ಮ ಎಚ್ಚರಿಕೆಯಿಂದ ಯಾವಾಗ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ಮಕರ ರಾಶಿಯವರಿಗೆ ಹಾಗೆ ಕುಂಭರಾಶಿ ಬಂಧು ಮಿತ್ರರೊಡನೆ ವಿರೋಧ ಅಂತ ಹೇಳ್ತಿದ್ರು ನೋಡಿ ಅವರೆಲ್ಲ ಕುಂಭರಾಶಿಗಳು ಇರ್ತೀರಾ ಬಂಧು ಮಿತ್ರರೊಡನೆ ವಿರೋಧ ಕಟ್ಟಿಕೊಳ್ಳುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಹಾಗೆ ನಿಮ್ಮ ಒಳ್ಳೆಯ ಮಾತುಗಾರಿಕೆಯ ಬಲದಿಂದ ಮಹತ್ವದ ಯೋಜನೆಗಳು ಯಶಸ್ವಿ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಯಾವಾಗ ನಾವು ಒಳ್ಳೆಯ ಮಾತುಗಳಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ಆ ಯಶಸ್ಸು ಕೂಡ ನಮ್ಮದಾಗುವಂಥದ್ದು ಹಾಗಾಗಿ ಕುಂಭರಾಶಿಯವರೆಗೂ ಕೂಡ ಇವತ್ತು ವಿಶೇಷವಾಗಿರುವಂತಹ ದಿನ ಮಾತುಗಳಿಂದ ಅನುಕೂಲ ಆಗುತ್ತೆ ಸ್ನೇಹಿತರು ಸಕಾಲದಲ್ಲಿ ನೆರವು ಕೂಡ ನೀರುವಂಥದ್ದು ನೋಡ್ಬೋದು ನಿಮ್ಮ ಸ್ನೇಹಿತರಿಂದೂ ಕೂಡ ಇವತ್ತು ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ ಹಾಗೆ ಕಡೆಯ ರಾಶಿ ಮೀನರಾಶಿ ಹಣಕಾಸಿನ ವಿಚಾರದಕ್ಕೆ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ಹಣಕಾಸಿನ ವ್ಯವಹಾರ ಆಗಲಿ ಹಣ ಕೊಡೋದು ತಗೊಳ್ಳೋದು ಕೂಡ ಇವತ್ತು ಯೋಚನೆ ಮಾಡಿ ಕೆಲಸ ಮಾಡಬೇಕು ಅದರಿಂದ ತೊಂದರೆ ಅಂತ ಹೇಳ್ತಾ ಇದೆ ಹಣವನ್ನು ಆದಷ್ಟು ಕಡಿಮೆ ಖರ್ಚು ಮಾಡುವುದು ಕೂಡ ಒಳ್ಳೆಯದು ಅಂತ ಹೇಳ್ತಾ ಇದೆ ವಿನಾಕಾರಣ ಖರ್ಚುಗಳನ್ನು ಕಡಿತ ಮಾಡ್ಕೊಳ್ಳಿ ಹಾಗೆ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು ಸಂಬಂಧದಲ್ಲಿ ಶುಭ ಕಾರ್ಯಕ್ಕೆ ಭಾಗಿಯಾಗುವಂತಹ ಲಕ್ಷಣಗಳು ಕೂಡ ಇವತ್ತು ಗೋಚರ ಆಗ್ತಾ ಇದೆ ಇನ್ನು ದ್ವಾದಶ ರಾಶಿಗಳ ಫಲಾಫಲಗಳು ಯಾವ ರೀತಿ ಆಗಿದೆ ತಿಳಿದುಕೊಂಡಿದ್ದಾಯಿತು ಇನ್ನು ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನು ಬರೆಸ್ಕೊಳ್ಬೇಕು ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಭೇಟಿಯಾಗಿ ಪರಿಹಾರವನ್ನ ಕಂಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ ಮತ್ತೆ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಇವತ್ತಿನ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರ ಮನೆಯ ವಾಸ್ತು ಯಾವ ರೀತಿಯಾಗಿರ್ಬೇಕು ಹಾಗೂ ದೇವರ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅಂತ ಗುರುಗಳು ನಮ್ಗೆ ತಿಳಿಸ್ಕೊಡ್ತಾರೆ ಗುರುಗಳೇ ದೇವರ ಮನೆಯ ವಾಸ್ತು ಯಾವ ರೀತಿಯಾಗಿರ್ಬೇಕು ಹಾಗೂ ದೇವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡೋದಾದ್ರೆ ನೋಡಿ ಈಗ ವಾಸ್ತು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಕಾಲಮಾನದಲ್ಲಿ ಈ ಒಂದು ಒಂದು ದಿನಗಳಲ್ಲಿ ಕೂಡ ಯಾಕಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಈ ವಾಸ್ತು ಅನ್ನುವಂಥದ್ದು ಒಂದು ಕೆಲವೊಂದು ವಿಚಾರಗಳು ತಿಳ್ಕೊಂಡ್ಬಿಟ್ಟಿರ್ತಾರೆ ಈ ಅಡುಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿರಬೇಕು ಮತ್ತು ಈಗ ಮಲಗುವ ಕೋಣೆಯಲ್ಲಿರಬೇಕು ಈ ರೀತಿಯೆಲ್ಲ ಸಾಮಾನ್ಯವಾಗಿ ತಿಳ್ಕೊಂಬಿಟ್ಟಿರ್ತಾರೆ ಅಡುಗೆ ಮನೆ ಅಂಥದ್ದು ಈ ಆಗ್ನೇಯ ಕೋಣೆಯಲ್ಲಿ ಅಡುಗೆ ಮನೆ ಇರುವಂಥದ್ದು ದೇವ್ರ ಮನೆ ಈ ಪೂರ್ವಕ್ಕೆ ಇರುವಂಥದ್ದು ಈಶಾನ್ಯದ ಕೋಣೆಯಲ್ಲಿ ದೇವ್ರ ಮನೆ ಇರಬೇಕು ಇದೆಲ್ಲ ಯಾಕಂದರೆ ಈಗ ಒಂದು ಸಣ್ಣ ಪುಟ್ಟ ವಿಚಾರಗಳು ಸಾಮಾನ್ಯವಾಗಿ ಎಲ್ಲರೂ ಕೂಡ ತಿಳ್ಕೊಂಬಿಟ್ಟಿರ್ತಾರೆ ಆದರೆ ನೋಡಿ ಒಂದು ಮನೆ ಅಭಿವೃದ್ಧಿ ಆಗಬೇಕು ಯಶಸ್ಸು ಕಾಣಬೇಕು ಒಬ್ಬ ಮನುಷ್ಯ ಅಂತಂದರೆ ದೇವ್ರ ಮನೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಯಾಕಂದರೆ ಒಂದು ದೇವರ ಮನೆ ಅನ್ನುವಂಥದ್ದು ಅಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ಅದು ಅಲ್ಲಿ ಅಭಿವೃದ್ಧಿ ಮಾಡುವಂತಹ ಜಾಗ ಅಂತ ಅದನ್ನು ಹಾಗಾಗಿ ಈ ಒಂದು ಜಾಗವನ್ನು ನಾವು ತುಂಬ ತೀಕ್ಷ್ಣವಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ನಿರ್ಮಾಣ ಮಾಡಬೇಕಾಗುತ್ತೆ ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಏನಾದರೂ ನಾವು ಗೊತ್ತಿಲ್ಲದೆ ಎಲ್ಲ ಒಂದು ಕಡೆ ಅದನ್ನು ನಿರ್ಲಕ್ಷಣೆ ಮಾಡಿದ್ರೆ ತುಂಬ ನಮಗೆ ಅನಾನುಕೂಲಗಳು ನೋಡಿ ದೇವರ ಮನೆಯನ್ನು ನಿರ್ಲಕ್ಷ್ಯ ಕೆಲವರು ಮಾಡಿಬಿಡ್ತಾರೆ ದೇವರ ಮನೆ ಅಲ್ವ ಎಲ್ಲೋ ಒಂದು ಚಿಕ್ಕದಾಗಿ ಮಾಡ್ಕೊಂಬಿಡೋಣ ಅಂತ ಮಾಡಿಬಿಡ್ತಾರೆ ಇದನ್ನು ಮಾಡಿ ಏನಾಗುತ್ತೆ ಕಷ್ಟ ಕಷ್ಟಗಳು ಬಂದಾಗ ಅದನ್ನು ಮತ್ತೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತಂದರೆ ಆವಾಗ ನಮಗೆ ತೊಂದರೆ ಆಗುತ್ತೆ ಬೇರೆ ಕಡೆ ವರ್ಗಾವಣೆ ಅಂದರೆ ಯಾಕಂದರೆ ಇರುವ ಸಂದರ್ಭದಲ್ಲಿ ತುಂಬ ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಈಗ ಗೋಡೆ ಒಡಿಬೇಕು ಅದನ್ನು ಒಡೆದು ಬೇರೆ ಕಡೆ ಮಾಡಬೇಕಂದ್ರೆ ಯಾರಿಗೂ ಕೂಡ ಅದು ಮನಸ್ಸಿಗೆ ತುಂಬ ನೆಮ್ಮದಿ ಇರಲ್ಲ ಅದು ಮತ್ತು ನೋವು ನೋವುಂಟು ಮಾಡುವಂಥ ಸನ್ನಿವೇಶ ಆಗಿಬಿಡುತ್ತೆ ಏಕೆಂದರೆ ಈಗ ಹಣನೂ ವ್ಯರ್ಥ ಆಗುತ್ತೆ ಮತ್ತು ಮನಸ್ಸಿಗೂ ಕೂಡ ತೊಂದರೆ ಅನುಭವಿಸ್ತೀವಿ ಮತ್ತು ಎಷ್ಟು ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೆಟ್ಟೋಗಿಬಿಡುತ್ತೆ ಯಾಕೆ ನೋಡಿ ಈಗ ಏನಾಗ್ಬಿಡುತ್ತೆ ಯಾವುದೋ ಗೊತ್ತಿಲ್ಲದರ ಎಲ್ಲೋ ಒಂದು ಹತ್ರ ನಿರ್ವಹಣೆ ಮಾಡಿಬಿಡ್ತೀವಿ ಯಾವಾಗ ನಮಗೆ ತೊಂದರೆಗಳು ಹೆಚ್ಚಾಗ್ಬಿಡುತ್ತೆ ಈಗ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಆ ಮನೆಗೆ ಆಗ್ತಾ ಅಭಿವೃದ್ಧಿಗಳಾಗ್ತಾಯಿರೋಲ್ಲ ಯಾಕಂದರೆ ಅಲ್ಲಿ ದೈವಶಕ್ತಿ ಇಲ್ಲ ಅಂತಂದರೆ ಏನೂ ಅಭಿವೃದ್ಧಿ ಆಗಲ್ಲ ನಾವು ಯಾಕಂದರೆ ಈಗ ಒಂದು ಮನೆ ಚೆನ್ನಾಗಿರಬೇಕು ಅಂತಂದರೆ ಈಗ ಹಿಂದಿನಿಂದನೂ ಕೂಡ ನಾವು ಒಂದು ದೇವರ ಕುಲದೇವರು ಅಂತೇಳಿ ಪೂಜೆ ಬಿಟ್ಟಿರ್ತೀವಿ ಅದು ಇವತ್ತೋ ನೆನೆಯದಲ್ಲ ನಮ್ಮ ಪೂರ್ವಜರಿಂದನೂ ಕೂಡ ನಾವು ನಮ್ಮ ಕುಲದೇವರ ಆರಾಧನೆಯನ್ನು ಮನೆಯಲ್ಲೇ ನಾವು ಮಾಡ್ಕೊಂಡು ಬಂದಿರ್ತೀವಿ ದಿನನಿತ್ಯವೂ ಕೂಡ ಆರಾಧನೆ ಆಗ್ತಾ ಇರುತ್ತೆ ಕೆಲವೊಬ್ಬರು ವಿಗ್ರಹಗಳನ್ನು ರೀತಿಯಾಗಿ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಿರ್ತಾರೆ ಇನ್ನು ಕೆಲವರು ಚಿತ್ರಪಟ ಅಂದರೆ ಫೋಟೋಗಳ ರೀತಿಯಲ್ಲಿ ಪೂಜೆ ಮಾಡ್ಕೊಳ್ತಿರ್ತಾರೆ ಇನ್ನು ಕೆಲವರು ಸಾಲಿಗ್ರಾಮಗಳನ್ನು ಇಟ್ಟು ಕೂಡ ಪೂಜೆ ಮಾಡ್ತಾ ಇರ್ತಾರೆ ಈ ರೀತಿ ಪೂಜೆ ಆಗ್ತಿರುವ ಸ್ಥಳ ಯಾವ ರೀತಿ ಇರಬೇಕು ಅಂತ ಯಾಕಂದರೆ ಅಷ್ಟು ಶ್ರೇಷ್ಠತೆ ಎಲ್ಲಿ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಆ ಒಂದು ಸ್ಥಳದಲ್ಲಿ ಯಾವ ರೀತಿ ನೋಡಿ ಕೆಲವರು ಈಗ ಈಶಾನ್ಯ ಭಾಗದಲ್ಲಿ ದೇವರ ಮನೆ ಮಾಡ್ತಾರೆ ಕೆಲವರು ಪೂರ್ವಾಭಿಮುಖವಾಗಿ ದೇವ್ರ ಮನೆ ಮಾಡುವಂಥದ್ದು ಕೆಲವರು ದಕ್ಷಿಣಾಭಿಮುಖವಾಗಿ ಕೂಡ ದೇವ್ರ ಮನೆಯನ್ನು ಮಾಡ್ಕೊತಾರೆ ಇದನ್ನ ವಾಸ್ತುಶಾಸ್ತ್ರ ರೀತಿಯಾಗಿ ಯಾವ ರೀತಿ ಮಾಡ್ಕೋಬೇಕು ಅದು ಎಷ್ಟಕ್ಕೆ ಎಷ್ಟು ಆಯ ಇರಬೇಕು ಆಯನ್ನು ಕೂಡ ನೋಡುವಂಥದ್ದು ಆಯನ್ನು ನೋಡಿಕೊಂಡೇ ನಿರ್ಮಾಣ ಮಾಡಬೇಕಾಗುತ್ತೆ ಕೆಲವರು ನೋಡಿ ಹಿಂದಿನ ಕಾಲದಲ್ಲೆಲ್ಲ ಈ ಅಡುಗೆ ಮನೆಯಲ್ಲಿ ದೇವರ ದೇವರ ಮನೆ ಅಂತ ಇರಲಿಲ್ಲ ದೇವರ ಗೂಡು ಅಂತ ಹೇಳ್ತಾ ಇದ್ರು ಸಾಮಾನ್ಯವಾಗಿ ನಮ್ಮ ಹಿರಿಯರಿಗೆ ಅಜಿತಾತ ಮನೆಗಳಿಗೆ ಹೋದ್ರೆ ನಾವು ನೋಡ್ತೀವಿ ಗೂಡು ಥರ ಮಾಡಿರುತ್ತಾರೆ ಚಿಕ್ಕದಾಗಿರುತ್ತೆ ಅಲ್ಲೇ ಅದು ಭಗವಂತ ಆರಾಧನೆ ಆಗ್ತಾ ಇತ್ತು ಯಾಕಂದರೆ ನಾವು ಆಡಂಬರ ನಮ್ಗೆ ದೇವ್ರು ಕೇಳಲ್ಲ ನೀವು ಆಡಂಬರ ಮಾಡಿ ನಮ್ಗೆ ಈ ಥರ ಏನೋ ದೊಡ್ಡ ದೊಡ್ಡ ಲೈಟ್ಸ್ ಎಲ್ಲ ಹಾಕಿ ನೀವು ಬಂಗಾರದ ವಿಗ್ರಹ ತಂದಿಟ್ಟರು ಕೂಡ ಆ ಸ್ಥಳ ಮುಖ್ಯ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ ಹಾಗಾಗಿ ನಾವು ಮಾಡುವಂಥ ಸ್ಥಳ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಒಂದು ಮನೆ ಅಂತ ಬಂದಾಗ ನಾವು ಪೂರ್ವಾಭಿಮುಖ ಪೂರ್ವದಲ್ಲಿ ಅಂತ ಹೇಳ್ತೀವಿ ಅಂದರೆ ಅದು ನಾವು ಇಂದ್ರಸ್ಥಾನ ಅಂತ ಹೇಳ್ತೀವಿ ಇಂದ್ರಸ್ಥಾನದಲ್ಲಿನೂ ಕೂಡ ಮಾಡ್ಕೋಬೋದು ಕೆಲವೊಂದು ನೋಡಿ ಈ ಅಪಾರ್ಟ್ಮೆಂಟ್ಸ್ಗಳಾಗೆಲ್ಲ ಮಾಡಿರಲ್ಲ ಅಲ್ಲಿ ದೇವ್ರ ಮನೆಯನ್ನು ಅವರು ತುಂಬ ನಿರ್ಲಕ್ಷ್ಯ ಮಾಡಿಬಿಟ್ಟಿರ್ತಾರೆ ಎಲ್ಲಿ ಕೂಡ ನೋಡಿ ಲಿವಿಂಗ್ ಏರಿಯಾ ಇರುತ್ತೆ ಊಟ ಮಾಡಲಿಕ್ಕೆ ಜಾಗ ಇರುತ್ತೆ ಅಡುಗೆ ಮಾಡಲಿಕ್ಕೆ ಜಾಗ ಇರುತ್ತೆ ಮಲ್ಗೋಕ್ಕೆ ಜಾಗ ಇರೋಕ್ಕೆ ಶೌಚಾಲಯಕ್ಕೂ ಕೂಡ ಜಾಗ ಇರುತ್ತೆ ದೇವರಿಗೆ ಜಾಗ ಇರೋಲ್ಲ ಯಾಕಂದರೆ ಅವರು ಏನಾಗ್ಬಿಡುತ್ತೆ ಕೆಲವರು ಆಡಂಬರದ ಜೀವನ ಬಂದಾಗ ಅದಕ್ಕೆ ತಕ್ಕ ಈಗ ನೋಡಿ ಒಂದು ಹಾಲಲ್ಲಿ ಎಲ್ಲಾದರೂ ದೇವ್ರ ಮನೆ ಮಾಡಿಬಿಟ್ರೆ ಅಲ್ಲಿ ಸೋಫಾ ಸೆಟ್ ಹಾಕ್ಲಿಕ್ಕೆ ಟಿ ವಿ ನೋಡಲಿಕ್ಕೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಏನು ಮಾಡಿಬಿಡ್ತಾರೆ ದೇವ್ರ ಮನೆನ ಸ್ಕಿಪ್ ಮಾಡಿಬಿಡ್ತಾರೆ ಅದನ್ನು ಬಿಟ್ಬಿಟ್ಟು ಮಾಡ್ಕೊಂಬಿಟ್ಟಿರ್ತಾರೆ ಆದರೆ ಈಗ ಅಪಾರ್ಟ್ಮೆಂಟಲ್ಲಿ ಕೂಡ ಇವರು ಇವರದ್ದು ದೇವರ ಆರಾಧನೆ ಆಗಲೇಬೇಕಲ್ವಾ ನಾವು ಸಾಮಾನ್ಯ ನೋಡಿದ್ದು ತುಂಬ ಜನ ಭಕ್ತ ಈಗ ದೈವ ಭಕ್ ತುಂಬ ಜನ ದೈವರಲ್ಲಿ ನಂಬಿಕೆ ಇರೋರು ಅವ್ರು ಏನು ಮಾಡಿಬಿಡ್ತಾರೆ ಅವ್ರಿಗೆ ಅವ್ರಿಗೆ ಗೊತ್ತಿರಲ್ಲ ಈಗ ಏನು ಮಾಡ್ಕೋಬೇಕು ಅಂತ ಅದನ್ನು ನೋಡಿಕೊಂಡು ಮನೆಯ ವಾಸ್ತುವಿಗೆ ತಕ್ಕಂತೆ ಮನೆಯ ಯಾವ ದಿಕ್ಕಿಗೆ ಅದು ಅಂದರೆ ಒಂದು ನಾವು ಹೇಳ್ತೀವಿ ಪ್ರಧಾನ ದ ಅಂದರೆ ದ್ವಾರ ಅಂತ ಹೇಳ್ತೀವಿ ಆ ದ್ವಾರ ಯಾವ ಕೆಲವರು ಪೂರ್ವಾಭಿಮುಖವಾಗಿರುವಂಥದ್ದು ಕೆಲವಕ್ಕೆ ಉತ್ತರಾಭಿಮುಖ ಕೂಡ ಇರುತ್ತೆ ದಕ್ಷಿಣಾಭಿಮುಖವಾಗಿ ಕೂಡ ಇರುತ್ತೆ ಆ ಮನೆಯ ವಾಸ್ತು ನೋಡಿಕೊಂಡು ಎಲ್ಲಿ ನಾವು ನಿರ್ಮಾಣ ಮಾಡ್ಕೋಬೇಕು ಅದನ್ನು ನೋಡಿಕೊಂಡು ನಿರ್ಮಾಣವನ್ನು ಮಾಡ್ಕೋಬೇಕಾಗುತ್ತೆ ಹಾಗೆ ನಾವು ಯಾವತ್ತೇ ಪೂಜೆಗಳನ್ನು ಮಾಡಿಕೊಂಡಾಗ ಒಂದು ದೇವರ ಮನೆಯಲ್ಲಿ ಪೂರ್ವಾಭಿಮುಖವಾಗಿ ಮಾಡ್ಕೋಬೇಕು ಅಥವಾ ಉತ್ತರಾಭಿಮುಖವಾಗಿ ನಾವು ಕುತ್ಕೊಂಡು ಅಥವಾ ನಿಂತ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳುತ್ತೆ ನೋಡಿ ಯಾವ ಯಾವತ್ತು ನಾವು ಕುತ್ಕೊಂಡು ಪೂಜೆ ಮಾಡ್ತೀವಿ ಅಂತಂದರೆ ನಮ್ಮ ನಮ್ಮ ಎದೆಯ ನೇರಿಕೆ ಅಂದರೆ ಒಂದು ಮಂಟಪ ಥರ ಮಾಡಿಕೊಂಡು ಅದನ್ನು ಪೂಜೆ ಮಾಡಬೇಕು ವಿಗ್ರಹಗಳನ್ನು ಅಥವಾ ಏನಾದರೂ ನಾವು ಉತ್ತರ ಒಂದು ನಾವು ನಿಂತ್ಕೊಂಡು ಪೂಜೆ ಮಾಡ್ತೀವಿ ಹತ್ರ ನೋಡಿ ದೇವರ ಮನೆಯಲ್ಲ ಚಿಕ್ಕದಾಗಿ ಈಗ ಹುಡ್ಡನಲ್ಲಿ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ ಅದನ್ನು ಅದು ಯಾವ ರೀತಿ ಕೆಳಗೆ ಇಡಬಾರ್ದು ಯಾವುದೇ ಕಾರಣ ಮೊಣಕಾಲಿಂದ ಕೆಳಗಡೆ ಇರಬಾರ್ದು ನಮ್ಮ ಕಾಲು ಓಡಾಡುವ ಕಾಲು ಭಗವಂತನಿಗೆ ಅದು ಸ್ಪರ್ಶ ಆಗಬಾರ್ದು ಅದಕ್ಕೋಸ್ಕರ ಏನು ಮಾಡಬೇಕು ನಮ್ಮ ಎದೆಯ ಮಟ್ಟಕ್ಕೆ ಇರಬೇಕು ಅಂತ ಹೇಳ್ತಾರೆ ನಾವು ನಿಂತ್ಕೊಂಡಾಗ ನಮ್ಮ ಎದೆಯ ಮಟ್ಟಕ್ಕೆ ಭಗವಂತನ ಫೋಟೋ ಆಗಲಿ ವಿಗ್ರಹಗಳಾಗಲಿ ಇರಬೇಕು ಅಂತ ಹಾಗೆ ನೋಡಿ ಯಾವುದೇ ರೀತಿಯ ಒಂದು ದೇವರ ಮನೆಯಲ್ಲಿ ಯಾವತ್ತೂ ಕೂಡ ತ್ರಿಕೋಣ ಆಕಾರದಲ್ಲಿ ಫೋಟೋಗಳು ಇರಬಾರ್ದು ಅಂತ ಹೇಳುತ್ತೆ ಶಾಸ್ತ್ರ ಕೆಲವು ನೋಡಿ ಈ ತ್ರಿಕೋನ ಆಕಾರದಲ್ಲಿ ಇಟ್ಬಿಟ್ಟಿರ್ತಾರೆ ಅದು ತಪ್ಪು ಅಂತ ಹೇಳಿದ ವಾಸ್ತುಶಾಸ್ತ್ರದಲ್ಲಿ ಪೂಜೆಗೆ ಅರ್ಹವಲ್ಲ ಅಂತ ಕೂಡ ಹೇಳ್ತಾರೆ ಹಾಗೆ ಒಂದು ವಿಗ್ರಹ ಯಾವ ರೀತಿ ಇರಬೇಕು ಅಂತ ಕೆಲವೊಂದ್ರು ನೋಡಿ ಹೇಳ್ತಾರೆ ದೊಡ್ಡ ದೊಡ್ಡ ವಿಗ್ರಹಗಳನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅಂತ ಯಾಕಂದರೆ ಒಂದು ವಿಗ್ರಹಕ್ಕೆ ಈಗ ದೊಡ್ಡ ದೊಡ್ಡ ವಿಗ್ರಹ ದೇವಸ್ಥಾನಗಳಲ್ಲಿ ನೋಡ್ತಾ ಇರ್ತೀವಿ ಅದಕ್ಕೆ ಎಷ್ಟೆಲ್ಲ ಪೂಜೆಗಳಾಗ್ತಾ ಇರುತ್ತೆ ನೋಡಿ ಅದಕ್ಕೆ ಅಭಿಷೇಕಗಳು ಮಾಡ್ತಾ ಇರ್ತಾರೆ ಹಾಗೆ ಉತ್ಸವಗಳನ್ನು ಮಾಡ್ತಾ ಇರ್ತಾರೆ ಈ ರೀತಿಯಲ್ಲಿ ಅದಕ್ಕೆ ವಿಧ ವಿಧವಾದ ಭಕ್ಷ ಭೋಜಗಳನ್ನು ನೈವೇದ್ಯ ಮಾಡ್ಕೊಳ್ತಾ ಉತ್ಸವಾದಿಗಳು ಮಾಡಬೇಕು ಈಗ ಒಂದು ಮನೆಯಲ್ಲೇ ಹೇಳ್ಬೋದು ನಾವು ಕೂಡ ಒಬ್ಬ ವಿಧ ವಿಧವಾಗಿ ನಾವು ನೈವೇದ್ಯಗಳು ಮಾಡ್ತೀವಿ ಅಂತ ಆದರೆ ಉತ್ಸವಗಳು ನಾವು ಮಾಡಲಿಕ್ಕಾಗಲ್ಲ ನಿತ್ಯೋತ್ಸವ ಮತ್ತು ಕಾಮ ಕಾಮ್ಯೋತ್ಸವ ನಿಮಿತ್ತಿಕೋತ್ಸವ ಅಂತೆಲ್ಲ ಇರುತ್ತೆ ವರ್ಷ ಕೂಡ ಆಚರಣೆ ಮಾಡುವಂಥದ್ದು ಮತ್ತೆ ಈ ಪ್ರಾಕಾರೋತ್ಸವವನ್ನು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಮನೆಯಲ್ಲಿ ಒಂಬತ್ತು ಇಂಚಿಗಿಂತ ಜಾಸ್ತಿ ಇರಬಾರ್ದು ಅಂತ ಹೇಳುತ್ತೆ ವಿಗ್ರಹಗಳು ಇಟ್ಟಾಗ ಒಂಬತ್ತು ಇಂಚ್ಗಿಂತ ಜಾಸ್ತಿ ಇರಬಾರ್ದು ಆ ಒಂದು ಭಗವಂತನನ್ನು ನಾವು ಅಲ್ಲಿ ನಾವು ಅದು ಅಷ್ಟು ಶಕ್ತಿ ನಮ್ಮಲ್ಲಿ ಇರಲ್ಲ ಭಗವಂತನ ನಾವು ಅಂದ್ರೆ ಅನುಗ್ರಹ ಸಿಗಲಿ ಅಂತ ಪೂಜೆ ಮಾಡುವಂಥದ್ದು ನಮಗೆ ಯಾವತ್ತೂ ಕೂಡ ನಾವು ಪೂಜೆ ಏನಕ್ಕೆ ಮಾಡ್ತೀವಿ ಹೇಳಿ ಒಳ್ಳೇದಾಗಲಿ ಅಂತ ಮಾಡಬೇಕು ಹಂಗಂತ ನಾವು ನಮ್ಮ ಮನೆಯಲ್ಲಿ ನಾವು ಎಷ್ಟರ ನಮ್ಮ ಯೋಗ್ಯತೆ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ಮಾಡಬೇಕು ಅಂತ ಹೇಳುತ್ತೆ ಹಾಗಾಗಿ ಹಾಗೆ ಎರಡು ಇಂಚಿಗಿಂತ ಕಡಿಮೆ ಕೂಡ ಇರಬಾರ್ದು ಅಂತ ಹೇಳುತ್ತೆ ವಾಸ್ತುಶಾಸ್ತ್ರದಲ್ಲಿ ಈ ವಿಗ್ರಹ ಒಂದು ತೊಗೊಂಡಾಗ ನಾವು ಎರಡು ಇಂಚುಗಿಂತ ಕಡಿಮೆ ನೋಡಿ ಎರಡು ಇಂಚು ಅಂದರೆ ಮಾಮೂಲಿ ಒಂದು ಗಣಪತಿ ವಿಗ್ರಹನೋ ಕೆಲವರು ಏನಾಗ್ಬಿಡುತ್ತೆ ಆ ಹಿಂದೆ ವಿಗ್ರಹಗಳು ಕೆಲವು ಇಟ್ಟಿ ಇಟ್ಟಿರಲ್ಲ ಆದರೆ ಇವಾಗ ಕೆಲವರು ಕೇಳ್ತಾರೆ ಗುರುಗಳೇ ನಮಗೆ ವಿಗ್ರಹ ಆರಾಧನೆ ಮಾಡಬೇಕು ಅಂತ ಇದು ಮನಸ್ಸಲ್ಲಿ ನಮಗೆ ಆದರೆ ನಮ್ಮ ಹಿಂದಿನಿಂದ ಯಾರು ಇಟ್ಕೊಂಡ್ ಇಡಬೇಕೋ ಇಡಬೇಕು ಬೇಡ ಅಂತ ಕೂಡ ಕೆಲವರು ಹೇಳ್ತಾರೆ ಅವಶ್ಯಕವಾಗಿ ಇಟ್ಕೊಬೋ ಇಟ್ಕೋಬಹುದು ಯಾಕಂದ್ರೆ ಈಗ ಗಣಪತಿ ವಿಗ್ರಹ ಆಗಲಿ ಲಕ್ಷ್ಮೀ ವಿಗ್ರಹಗಳಾಗಲಿ ಆರಾಧನೆ ಮಾಡೋರು ಯಾವುದೇ ಕೂಡ ತಪ್ಪಿಲ್ಲ ಕೆಲವೊಂದು ಇದನ್ನು ಇಡಬಾರ್ದು ಅಂತ ಹೇಳ್ತಾರೆ ನೋಡಿ ಯಾವುದೇ ಯಾವುದೇ ಕಾರಣ ಕೊಡುವ ಎರಡು ಲಿಂಗಗಳನ್ನು ಇಡಬಾರ್ದು ಅಂತ ಹೇಳುತ್ತೆ ಎರಡು ಲಿಂಗ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳುತ್ತೆ ಆದರೆ ಒಂದೇ ಒಂದು ಫೋಟೋದಲ್ಲಿ ಒಂದು ಚಿತ್ರಪಟದಲ್ಲಿ ಒಂದೇ ಥರ ಎರಡು ಮೂರು ನಾವು ಇಟ್ಟಿರ್ತೀವಿ ನೋಡಿ ಈಗ ಮೂರು ಮೂರು ದೇವತೆಗಳನ್ನು ಇಟ್ಟು ಪೂಜೆ ಮಾಡ್ತೀವಿ ಆ ರೀತಿ ಮೂರು ದೇವತೆಗಳನ್ನು ಒಂದೇ ಚಿತ್ರಪಟದಲ್ಲಿ ಇಟ್ಟು ಪೂಜೆ ಮಾಡಬಾರ್ದು ಕೂಡ ಅದು ಕೂಡ ಹೇಳುವಂಥದ್ದು ಈ ರೀತಿ ನಾವು ಪೂಜಾ ಕೋಣೆಯಲ್ಲಿ ಇಟ್ಕೋಬೇಕು ಮತ್ತು ಯಾವತ್ತೇ ಆಗಲಿ ಪೂಜೆ ಮಾಡಬೇಕಾದ್ರೆ ತಲೆಸ್ನಾನ ಮಾಡಿ ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಯಾಕಂದರೆ ಒಂದು ಜಾಗ ಶುದ್ಧಿ ಆಗಬೇಕಾದ್ರೆ ಪ್ರಥಮವಾಗಿ ನಾವು ಶುದ್ಧಿರಬೇಕು ನಾವು ಶುದ್ಧವಾಗಿ ಯಾ ಮತ್ತು ಯಾವುದೀಗ ಕೆಲವೊಬ್ಬರು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪೂಜೆ ಕೆಲವು ನೋಡಿ ಒಂದೊಂದು ಮನೆಯಲ್ಲಿ ಬೆಳಗ್ಗೆನೂ ಪೂಜೆ ಆಗುತ್ತೆ ಸಂಜೆಯೂ ಕೂಡ ಪೂಜೆ ಮಾಡ್ತಾರೆ ಸಂಜೆ ಒಂದು ಟೈಮಲ್ಲಿ ಪೂಜೆ ಮಾಡಕ್ಕೆ ಹೋದಾಗ ಸ್ನಾನ ಮಾಡಲಿಕ್ಕೆ ಆಗಲ್ಲ ಸಾಮಾನ್ಯವಾಗಿ ಗೊತ್ತಿರೋದು ಅದು ಆದರೆ ನಾವು ಕೈ ಶುಭ್ರ ಮಾಡಿಕೊಳ್ಬೇಕು ಅಂತ ಹೇಳುತ್ತೆ ನೀಟಾಗಿ ಕೈಕಾಲುಗಳನ್ನು ತೊಳ್ಕೊಂಡು ಒಳಗಡೆ ಪ್ರವೇಶ ಮಾಡಬೇಕು ಈ ರೀತಿ ಮಾಡಿಕೊಂಡ್ರೆ ನಮ್ಗೆ ಅನುಕೂಲ ಸುಮ್ಮನೆ ಈಗ ಯಾಕಂದರೆ ದೇವರ ಮನೆ ಅಂಥದ್ದು ಅದು ಯಾರೋ ಸುಮ್ಮನೆ ಯಾವಾಗಲೂ ಹೋಗಿ ಬರುವಂಥದ್ದಲ್ಲ ಅದು ದೇವರ ಮನೆಗೆ ಆದಂತಹ ಅದು ಶ್ರೇಷ್ಠತೆ ಇದೆ ಅದಕ್ಕೆ ಆದಂತಹ ನಾವು ಏನು ಅದಕ್ಕೆ ಎಷ್ಟು ಶ್ರೇಷ್ಠತೆ ಇದೆ ಅದನ್ನು ಕಾಪಾಡ್ಕೊಂಡು ಬರಬೇಕು ನಾವು ಈ ರೀತಿ ನಾವು ಮಾಡಿಕೊಂಡಾಗ ನಮಗೆ ಅಭಿವೃದ್ಧಿ ಆಗುವಂಥದ್ದು ಮತ್ತು ದೀಪಗಳನ್ನು ಹಚ್ಚುವಾಗಲೂ ಕೂಡ ಎರಡೆರಡು ದೀಪ ಹಚ್ಚಬೇಕು ಅಂತ ಹೇಳುತ್ತೆ ಒಂದು ದೀಪ ಹಚ್ಚಬಾರದು ಅಂತ ಎರಡು ದೀಪಗಳನ್ನು ಹಚ್ಚಿ ಪೂಜೆಗಳನ್ನು ಮಾಡಬೇಕು ಮನೆ ಒಂದು ಮತ್ತೆ ಯಾವತ್ತೂ ಕೂಡ ತಾಮ್ರದ ಒಂದು ಬಿಂದಿಗೆ ಆಗಲಿ ತಾಮ್ರದ ಒಂದು ಚೆಂಬ ಆಗಲಿ ನೀರನ್ನು ಇಡಬೇಕು ಅಂತ ಹೇಳುತ್ತೆ ಯಾಕಂದರೆ ಆ ಒಂದು ಸ್ಥಳ ಯಾವತ್ತೂ ಕೂಡ ಆ ಜಲದಿಂದ ತುಂಬಿರಬೇಕು ಆ ಒಂದು ಸ್ಥಳದಲ್ಲಿ ಜಲ ಇರಲೇಬೇಕು ಯಾವತ್ತೂ ಕೂಡ ನೋಡಿ ನಮ್ಮ ಪಂಚಭೂತಗಳಲ್ಲಿ ನಮಗೆ ಇರುವಂತದ್ದು ಅಗ್ನಿ ಜಲ ವಾಯು ತತ್ವ ಭೂತತ್ವ ಈ ರೀತಿ ಪಂಚ ಭೂತಗಳು ನಮ್ಗೆ ಯಾವತ್ತೂ ಕೂಡ ಒಂದು ಆ ಒಂದು ಸ್ಥಳದಲ್ಲಿ ಇರಲೇಬೇಕು ದೇವರ ಮನೆಯಲ್ಲಿ ಅಂತ ಹಾಗಾಗಿ ನೀರನ್ನು ಕೂಡ ಯಾವತ್ತೂ ಕೂಡ ಅಲ್ಲಿ ತುಂಬಿ ಇಟ್ಟಿರಲೇಬೇಕು ಹಾಗೆ ದಿನನಿತ್ಯವೂ ಕೂಡ ದೂಪ ದೀಪ ಆರಾಧನೆ ಮಾಡ್ಕೊತಾ ಬಂತ ಬರ್ತಾ ಇದ್ದರೆ ಅಲ್ಲಿ ನಮಗೆ ಆ ನೆಗೆಟಿವ್ ಎಲ್ಲ ಕಡಿಮೆ ಆಗ್ತಾ ಬಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಿ ಆಗಿ ಅನುಕೂಲ ಆಗುತ್ತೆ ವ್ಯಾಪಾರ ಉದ್ಯೋಗಗಳು ಕೂಡ ನಮಗೆ ಅನುಕೂಲ ಆಗುವಂಥದ್ದು ಹಾಗಾಗಿ ಈ ಒಂದು ದೇವರ ಮನೆಯ ವಾಸ್ತುವನ್ನು ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ನಾವು ಮಗ್ಧರಾಗಬೇಕು ಯಾವುದೇ ಒಂದು ಮನೆ ಕಟ್ಟಬೇಕಾದ್ರೂ ಅವಶ್ಯಕವಾಗಿ ದೇವರ ಮನೆಯ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ ಇನ್ನು ವೀಕ್ಷಕರೇ ಗುರುಗಳು ನಮ್ಗೆ ದೇವರ ಮನೆಯ ವಾಸ್ತು ಯಾವ ರೀತಿಯಾಗಿರ್ಬೇಕು ಹಾಗೂ ದೇವರ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರು ಗುರುಗಳೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿ ಹೇಳಿದ್ದೀರಾ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಭವಂತು ಹರೇ ಶ್ರೀನಿವಾಸ ಇನ್ನು ವೀಕ್ಷಕರೇ ನೀವು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಜಾತಕವನ್ನ ಬರ್ಸ್ಕೊಳ್ಬೇಕು ನಿಮ್ಮ ಜಾತಕದ ವಿಶ್ಲೇಷಣೆಯನ್ನ ಮಾಡ್ಕೊಳ್ಬೇಕು ಹಾಗೂ ನಿಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಶುಭ ಸಮಾರಂಭಗಳಿಗೆ ದಿನಾಂಕವನ್ನ ನಿಗದಿ ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಅಡ್ರೆಸ್ ಡಿಸ್ಪ್ಲೇ ಆಗ್ತಾ ಇದೆ ಅಲ್ಲಿ ಬಂದು ಪರಿಹಾರವನ್ನ ಕಂಡ್ಕೊಳ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಬೃಹತ್ ಜಾತಕಂ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು